ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನಂದಿನಿ ದೇವಿಯವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ತಾಲೂಕಿನಲ್ಲಿ ನರೇಗಾ ಕಾಮಗಾರಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ 25 ರಂತೆ ಎರೆಹುಳು ಘಟಕ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳು ಘಟಕ ನಿರ್ಮಾಣ ಕಾರ್ಯಕ್ಕೆ ರೈತರಿಗೆ ಉತ್ತೇಜಿಸಬೇಕು. ಗ್ರಾಮಗಳಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದ್ದು ಶೌಚಾಲಯ ನಿರ್ಮಾಣ ಕಾರ್ಯಗಳು ಸಂಪೂರ್ಣಗೊಳ್ಳಬೇಕು. ಹೀಗೆ ಹಲವಾರು ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಿದರು. ಅಲ್ಲದೆ ಇಲಾಖೆಗಳ ಅನುದಾನವನ್ನು ಸಂಪೂರ್ಣ ಸದ್ಬಳಕೆ ಆಗಬೇಕೆಂದು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನಂದಿನಿ ದೇವಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಅವಲ್ಲ ಏನು ರಿಕ್ವೈರ್ಮೆಂಟ್ ಇಲ್ಲ ಇಲ್ಲ ಅಂತಂದ್ರೆ ಅದು ಬಿಟ್ರೆ ಅಟ್ ಲೀಸ್ಟ್ ಏ ಪ್ಲೇ ಗ್ರೌಂಡ್ ತಗೊಳ್ರಿ, ಕಿಚನ್ ಗಾರ್ಡನ್ ತಗೊಳ್ರಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ತಗೊಳ್ರಿ. ಆಗಿದ ಇಲ್ಲ ಆಕ್ಷನ್ ಪ್ಲಾನ್ ಏನಾದರೂ ಕಳಿಸ್ಕೊಟ್ಟಿದ್ದೀರಾ? ಇಲ್ಲ ಮೇಡಮ್, ಮಾಡಿದೀವಿ ಮೇಡಮ್. ಏನು ಮಾಡಿದ್ರಿ? ಪಿಪಿಎಲ್ಗೆ ಏನಾದರೂ ಆಕ್ಷನ್ ಪ್ಲಾನ್ ಪೆಂಡಿಂಗ್ ಇಲ್ಲ? ಕ್ಲಾಸಲ್ಲಿ ಇಲ್ಲ, ನನ್ನಲ್ಲಿ ಪೆಂಡಿಂಗ್ ಇಲ್ಲ. ಕ್ಲಾಸಲ್ಲಿ ಸ್ಕೂಲ್ಗೆ ಸೇಮ್ ಸ್ಟಾರ್ಟ್ ಆಗಿಲ್ಲ, ಟೆಸ್ಟ್ ಮಾಡಿ ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಆಗಬೇಕು. ಸೋ ಓವರ್ ಆಲ್ 3D ಜನರೇಷನ್ ಇಸ್ ಫೈನ್. ಬೇರೆ ಬೇರೆ ವರ್ಕ್ಸ್ ಎಲ್ಲ